ರೈತ ಜೈನ್ ಟ್ರ್ಯಾಕ್ಟರ್. ಒಂದೂರಲ್ಲಿ ಅಂಜಿ ಎಂಬಾತ ರೈತ ಇದ್ದ. ಅವನಿಗೆ 10 ಎಕರೆ ಹೊಲ ಇತ್ತು. ಆ ಹೊಲದಲ್ಲಿ ಕೃಷಿ ಮಾಡ್ತಾ ತನ್ನ ಉಪಜೀವನವನ್ನ ಮಾಡ್ತಾ ಇದ್ದ. ಆದರೆ ಎಷ್ಟೇ ಕಷ್ಟಪಟ್ಟರೂ ಅಂಜಿಯ ಬಡತನ ಮಾತ್ರ ನಿವಾರಣೆ ಆಗ್ಲಿಲ್ಲ. ಅಂಜಿಗೆ ಶೇಖರ್ ಅನ್ನೋ ಪ್ರಾಣ ಸ್ನೇಹಿತ ಒಬ್ಬ ಇದ್ದ. ಶೇಖರ್ ಟ್ರ್ಯಾಕ್ಟರ್ ರಿಪೇರಿ ಅಂಗಡಿಯನ್ನ ಇಟ್ಕೊಂಡಿದ್ದ. ಒಂದು ದಿನ ಅಂಜಿ ಮತ್ತು ಶೇಖರ್ ತನ್ನ ಶೆಡ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾಕೋ ಶೆಡ್ಡಲ್ಲೇ ಕೂತಿರ್ತೀಯ? ಇರೋ ಹೊಲದಲ್ಲಿ ಏನಾದ್ರೂ ಬೆಳೆ ಬೆಳಿಬಾರ್ದ? ನನ್ನಿಂದ ಆಗಲ್ಲ ಮಾಮ, ಆ ಬಾಲಿ ಗುಂಬಳಿ ಕೊಟ್ಟಿದ್ದೀನಿ, ಅವನೇ ಉತ್ತೋದು ಬಿತ್ತೋದು ಮಾಡ್ಕೊಂತಾ ಇದ್ದಾನೆ ಎನ್ನುತ್ತಿರುವಾಗ ಶೇಖರ್ ಅಸಿಸ್ಟೆಂಟ್ ಸೀನು ಅಲ್ಲಿಗೆ ಬರ್ತಾನೆ. ಯಾಕೋ ಬೆಳಗ್ಗೆ ಹೋದವನು ಈಗ ಬರ್ತಾ ಇದೀಯಾ? ತಿಂಡಿ ಎಲ್ಲೋ? ಅಣ್ಣ ನಿನಗ್ ಬುದ್ಧಿ ಇದೆಯಾ? ಲೋ ಏನು ಅದು, ಕೊಬ್ಬಿಳಿಸ್ಬಿಡ್ತೀನಿ ಮಗನೇ. ಮತ್ತೇನಣ್ಣ, 250 ನೋಟ್ ಕೊಟ್ಟು 2 ಪ್ಲೇಟ್ ಇಡ್ಲಿ 2 ಪ್ಲೇಟ್ ದೋಸೆ ತಗೊಂಬರೋಕ್ ಹೇಳಿದೀಯ? ಹೌದು. ಆ 2ರಲ್ಲಿ ಯಾವ 50ರಲ್ಲಿ ಇಡ್ಲಿ ಯಾವ 50ರಲ್ಲಿ ದೋಸೆ ತರಬೇಕು ಅಂತ ಹೇಳಲಿಲ್ಲ ಎಂದು ಹೇಳುತ್ತಾನೆ. ಆ ಮಾತನ್ನ ಕೇಳಿ ಶೇಖರ್ ಶಾಕ್ ಆಗ್ತಾನೆ. ಅಂಜಿ ಮುಸಿ ಮುಸಿ ನಕ್ತಾನೆ. ನಿನ್ನ ಕೆಲಸದಲ್ಲಿ ಇಟ್ಕೊಂಡಿದ್ದೀನಿ ನೋಡು, ನನ್ ತಲೆನ ಈ ರೇಂಜ್ ಇಂದ ಹಾಕ್ ಹೊಡ್ಕೋಬೇಕು. ಆಮೇಲೆ ಹೊಡ್ಕೊಳ್ಳುವಂತೆ ಮೊದ್ಲು ಯಾವ್ದ್ರಲ್ಲಿ ಏನ್ ತರಬೇಕು ಅಂತ ಹೇಳಣ. ನೀನ್ ಹೋಗಿ ತಿಂಡಿ ತರೋಷ್ಟೊತ್ತಿಗೆ ಲಂಚ್ ಟೈಮೇ ಆಗತ್ತೆ, ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಲಂಚೇ ತಿನ್ನೋಣ. ಹೋಗಿ ನಿನ್ ಕೆಲ್ಸ ನೋಡ್ಕೊ ಹೋಗು. ಏನ್ ಮನುಷ್ಯನೋ ಏನೋ, ಒಂದೂ ಸರಿಯಾಗಿ ಹೇಳಲ್ಲ, ಅದ್ರ ಮೇಲೆ ನನ್ನೇ ಬೈತಾನೆ ಎಂದುಕೊಳ್ಳುತ್ತಾ ಒಳಗಡೆ ಹೋಗ್ತಾನೆ. ಆತ ಹೋದ ಕೂಡಲೇ ಅಂಜಿ, ಸರಿ ಮಾಮ ನಾನು ಹೋಗ್ ಬರ್ತೀನಿ, ಇವತ್ತು ಸಾಗ್ಸೋದ ಅಂತ ನೋಡ್ತಾ ಇದ್ದೀನಿ. ಸರಿ ಮಾಮ ಹೋಗ್ ಬಾ ಎಂದು ಹೇಳುತ್ತಾನೆ. ಅಂಜಿ ಅಲ್ಲಿಂದ ಮನೆಗೆ ಬಂದು ಕೈಯಲ್ಲಿ ಸಲಿಕೆ ಗುದ್ಲಿ ಎಲ್ಲ ಎತ್ಕೊಂಡು ಹೊಲದ ಕಡೆ ಹೋಗ್ತಿರುವಾಗ ನಾಗರಾಜು ಅನ್ನೋ ಪೊಲಿಟಿಷಿಯನ್ ಎದುರಿಗೆ ಸಿಗ್ತಾನೆ. ಏನ್ ಅಂಜಣ್ಣ, ಉಳ್ಮೆ ಗಿಳಮೆ ಮಾಡಿದ್ಯೋ ಇಲ್ವೋ? ಅದನ್ನೇ ಮಾಡೋಕ್ ಹೋಗ್ತಿದ್ದೀನಿ. ಏಯ್ ಏನ್ ಮಾಡ್ತೀಯ ಬಿಡು, ನನ್ ಜೊತೆ ಬಾ, ದಿನಕ್ಕೆ 200 ರೂಪಾಯಿ ಕೂಲಿ ಕೊಡಿಸ್ತೀನಿ, ಸಂಜೆ ಆದ ಕೂಡ್ಲೆ ಬಾಟ್ಲಿ ಕೊಡಿಸ್ತೀನಿ, ಬೇಕು ಅಂತಂದ್ರೆ ಬಿರಿಯಾನಿ ಪೊಟ್ನಾನು ಕೊಡಿಸ್ತೀನಿ. ಆ ಕೂಲಿ ಆ ಬಾಟಲ್ ಎಲ್ ಬೇಕೋ ನೀನ್ ಅಲ್ಲೇ ಇಟ್ಕೋ. ನಾನ್ ನಂಬ್ಕೊಂಡಿರೋದು ಈ ಮಣ್ಣನ್ನ, ಸತ್ರು ಬದುಕಿದ್ರು ಈ ಮಣ್ಣಲ್ಲೇ. ನಿನ್ ಹಿಂದೆ ಬಾವುಟ ಇಡ್ಕೊಂಡು ಓಡಾಡಿದ್ರೆ ನೀನ್ ಕೊಡ್ತೀನಿ ಅನ್ನೋ ಬಿರಿಯಾನಿ ಪೊಟ್ನ ನಿನಗೂ ಇರೋಲ್ಲ, ಯಾಕಂದ್ರೆ ಅದನ್ ಬೆಳ್ಸೋದು ರೈತ್ರೆ. ನೀವು ಬದ್ಲಾಗೋಲ್ಲ, ಆ ಕೊಚ್ಚೆಲೆ ಉರುಳಾಡ್ಕೊಂಡಿರಿ ಎಂದುಕೊಳ್ಳುತ್ತಾ ಹೋಗುತ್ತಿರುವಾಗ, ಏಯ್ ನಿಲ್ಲು, ಒಬ್ಬ ರೈತನಿಗೆ ಈ ಮಣ್ಣೆ ಹೊನ್ನು, ಮೈಗೆ ಮಣ್ಣು ಮೆತ್ಕೊಂತು ಅಂತ ಆ ಮಣ್ಣಿಂದ ದೂರ ಹೋಗೋನು ರೈತಾನೇ ಅಲ್ಲ, ಈ ಮಣ್ಣಲ್ಲೇ ಹೊನ್ನಿದೆ ತಮ್ಮ, ಅದನ್ನ ನಿನಗೆ ಹೇಳಿದ್ರು ಅರ್ಥ ಆಗಲ್ಲ, ಹೋಗೋ. ಹೋಗಿ ಆ ಬಾವುಟ ಹಿಡ್ಕೊಂಡು ನಿಮ್ ನಾಯಕನಿಗೆ ಜೈ ಜೈ ಅನ್ಕೊಂಡಿರೋ ಹಿಂದೆ ಹೋಗೋ ಎಂದು ಹೇಳುತ್ತಾ ಅಲ್ಲಿಂದ ಮುಂದಕ್ಕೆ ಸಾಗುತ್ತಾನೆ. ಹೊಲಕ್ಕೆ ಬಂದು ಸಲಿಕೆ ಗುದ್ಲಿ ಎಲ್ಲವನ್ನು ಪಕ್ಕಕ್ಕಿಟ್ಟು ಮೋಟರ್ ಆನ್ ಮಾಡಿ ಹೊಲಕ್ಕೆ ನೀರ್ ಬಿಡ್ತಾನೆ. ಹಸು ದೊಡ್ಡಿಗೆ ಬಂದು ಹಸುಗಳಿಗೆಲ್ಲ ಹುಲ್ಲು ಹಾಕಿ ನೀರನ್ನ ಇಡ್ತಾನೆ. ಓಹೋ, ಈ ಟ್ರ್ಯಾಕ್ಟರ್ ನವನ್ ಯಾವಾಗ ಬರ್ತಾನೋ ಏನೋ ಗೊತ್ತಾಗಲ್ಲ, ಫೋನ್ ಮಾಡಿ ಕೇಳೋಣ ಎಂದುಕೊಳ್ಳುತ್ತಾ ಜೇಬಿನಿಂದ ಫೋನ್ ಅನ್ನ ತೆಗೆದು ಟ್ರ್ಯಾಕ್ಟರ್ ನವನಿಗೆ ಫೋನ್ ಮಾಡ್ತಾನೆ. ಅಣ್ಣ ಹೊಲಕ್ ನೀರ್ ಬಿಟ್ಟಿದ್ದೀನಿ, ಎಷ್ಟೊತ್ತಿಗೆ ಬರ್ತಾ ಇದೀಯಾ? ಬೇಗ ಬನ್ನಿ, ಲೇಟ್ ಮಾಡಕೋಬೇಡಿ ಎಂದು ಹೇಳಿ ಫೋನ್ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಟಿರುವ ಸಲಿಕೆ ಗುದ್ದಲಿ ಎಲ್ಲವನ್ನ ತಗೊಂಡು ಅಲ್ಲಿಂದ ಹೋಗ್ತಾನೆ. ಹೀಗೆ ಅಂಜಿ ಪ್ರತಿದಿನ ಹೊಲಕ್ ಬಂದು ಕಷ್ಟ ಪಡ್ತಾ ಇರ್ತಾನೆ. ಹೊಲವನ್ನೆಲ್ಲ ಉತ್ತಿ 5 ಎಕರೆಯಲ್ಲಿ ಭತ್ತ, 5 ಎಕರೆಯಲ್ಲಿ ಹತ್ತಿಯನ್ನ ಬಿತ್ತಾನೆ. ಭತ್ತದ ಹೊಲಕ್ಕೆ ಪ್ರತಿದಿನ ನೀರ್ ಬಿಡ್ತಾ ಹತ್ತಿ ಹೊಲದಲ್ಲಿ ಕಸ ಬೆಳೆದಿರೋ ಹಾಗೆ ಅವಾಗವಾಗ ಕೂಲಿಗಳನ್ನ ಹಚ್ಚಿ ಸ್ವಚ್ಛವಾಗಿ ಇಟ್ಕೋತಿದ್ದ. ದಿನಗಳು ಉರುಳ್ತಾ ಇದ್ವು. ಹೀಗೆ ಒಂದಿನ ಮತ್ತೆ ಶೇಖರ್ ಹತ್ರ ಬರ್ತಾನೆ. ಅಂಜಿಯನ್ನು ನೋಡಿದ ಶೇಖರ್, ಬಾ ಮಾಮ, ಇಷ್ಟೊಂದ್ ದಿನ ಆದ್ಮೇಲೆ ಬಂದಿದ್ಯಾ, ಹೇಗಿದ್ಯಾ, ಚೆನ್ನಾಗಿದ್ಯಾ, ಕಟಾವ್ ಆಯ್ತಾ? ಲೋ ಸೀನು, ಎರಡು ಟೀ ತಗೊಂಬಾ ಎಂದು ತನ್ನ ಅಸಿಸ್ಟೆಂಟ್ಗೆ ಹೇಳ್ತಾನೆ. ಸೀನು ಅಲ್ಲಿಂದ ಹೋಗ್ತಾನೆ. ಶೇಖರ್ ಎಷ್ಟೇ ಕರೆದ್ರು ಹೋಗೊಡದೆ ದಿಗಲ್ ಬಡದಂತೆ ಇರುವಂತ ಅಂಜಿಯನ್ನ ನೋಡಿ, ಏನಾಯ್ತು ಮಾಮ, ಒಂಥರ ಇದೆಯಲ್ಲ, ಏನ್ ಬೇಕು ಹೇಳು. 5 ಎಕರೆನಲ್ಲಿ ಭತ್ತ ಬಿತ್ತಿದ್ದೀನಿ, ಎಕರೆಗೆ 40 ಟನ್ ಬರ್ಬೇಕಿತ್ತು, ಆದ್ರೆ ಎಲ್ಲ ಸೇರಿಸಿ 40 ಟನ್ ಬಂದಿದೆ. ಮೊನ್ನೆ ಸುರಿದಿರುವ ಭಾರಿ ಮಳೆಗೆ ಒಡ್ಡುಗಳೆಲ್ಲ ಒಡೆದೋದ್ವು, ಅರಳಿದ ಹತ್ತಿ ಎಲ್ಲ ಮುದ್ದೆ ಮುದ್ದೆಯಾಗಿ
ಮರಕ್ಕೆ ಬಿಗುಸ್ಕೊಂಡ್ವು. ಈ ಭೂಮಿ ನಂಬ್ಕೊಂಡು ಬದುಕ್ತಾ ಇದ್ರೆ ಕಾಲಕರಣಿ ತೋರಿಸ್ತಾನೆ ಇಲ್ಲ ಮಾಮ. ಲಕ್ಷಾಂತರ ರೂಪಾಯಿ ಫಸಲು ನೀರು ಪಾಲಾಯ್ತು. ದೇವ್ರು ಮಾಡಿದ್ದಕ್ಕೆ ನಾವೇನ್ ಮಾಡೋಕ್ಕಾಗತ್ತೆ ಮಾಮ? ದೇವನೊಬ್ಬನ ಆಟ ಆದ್ರೆ ಹೇಗಾದ್ರೂ ತಡ್ಕೋಬಹುದು. ಬೆಳೆದಿರೋ ಬೆಳೆಗೆ ಬೆಲೆನೂ ಕಡಿಮೆ ಆಗೋಗಿದೆ. ಕೂಲಿಯೊಬ್ಬರಿಗೆ 300 ರೂಪಾಯಿ, ಟ್ರ್ಯಾಕ್ಟರ್ ಇಂದ ಉಳಿಸೋಕೋದ್ರೆ ಗಂಟೆಗೆ 1,000 ರಿಂದ 2,000 ರೂಪಾಯಿ. 10 ಎಕರೆ ಜಮೀನು, ಇಡೀ ದಿವಸ ಉಳಿಸಿದ್ರೆ ಏನ್ ಮಿಕ್ಕತ್ತೆ ನನಗೆ? ಏನ್ ಮಾಡೋದು ಮತ್ತೆ? ಇದನ್ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡಕ್ ಆಗಲ್ವಲ್ಲ? ಕಷ್ಟನೂ ನಷ್ಟಾನು. ಈ ವರ್ಷ ಇಳ್ದಿದ್ರೆ ಮುಂದಿನ ವರ್ಷ ಅನ್ಕೊಂತೀನಿ. ಇದೇ ವ್ಯವಸಾಯನೇ ಮಾಡ್ಬೇಕಲ್ಲ. ಇನ್ನು ನನ್ನಿಂದ ಆಗೋ ಹಕ್ಕ ಅನಿಸ್ತಾ ಇಲ್ಲ ಮಾಮ. ಈಗ್ಲೇ ಊರ್ ತುಂಬಾ ಸಾಲ ಮಾಡ್ಕೊಂಡಿದೀನಿ. ನಿನ್ ಶೆಡ್ ಅಲ್ಲಿ ಯಾವ್ದಾದ್ರು ಕೆಲ್ಸ ಇದ್ರೆ ಕೊಡೋ ಮಾಮ, ಮಾಡ್ಕೊಂಡಿರ್ತೀನಿ. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ಯಾರಾದ್ರೂ ಬೇಸಾಯ ಬಿಟ್ಬಿಡ್ತೀನಿ ಅಂತಂದ್ರೆ ಬಿಡೋದ್ ಬೇಡ ಅಂತ ಹೇಳೋ ನೀನು ಬೇಸಾಯ ಬಿಟ್ಬಿಡ್ತೀಯ? ಸಮಯ ಹಂಗ್ ಮಾಡಿಸ್ತಾ ಇದೆಯೋ ಮಾಮ? ಏನ್ ಮಾಡೋಣ ಹೇಳು. ನಿನ್ನ ಹತ್ರ ಕೆಲ್ಸ ಇದ್ರೆ ಕೊಡು, ಇಲ್ದಿದ್ರೆ ಇನ್ನೇನಾದ್ರೂ ಕೂಲಿ ಕೆಲ್ಸ ಮಾಡ್ಕೊಂತೀನಿ ಎಂದು ಹೇಳಿದ. ಆ ಮಾತಿಗೆ ಶೇಖರ್ ಏನ್ ಮಾಡಬಹುದು ಅಂತ ಆಲೋಚಿಸ್ತಾ ಇದ್ದಾನೆ. ಅಷ್ಟರಲ್ಲಿ ಸೀನು ಚಹಾ ತಗೊಂಡು ಬರ್ತಾನೆ. ಒಂದ್ ವಾರದಲ್ಲಿ ಏನಾದ್ರೊಂದ್ ಮಾಡೋಣ, ನೀನು ಮೊದಲು ಟೀ ಕುಡಿ ಎಂದು ಹೇಳಿ ಟೀ ಕೊಡುತ್ತಾನೆ. ಏನ್ ರಿಪೇರ್ ಇದೆಯನ್ನ ಹೇಳು. ನಾನ್ 1/2 ಗಂಟೆಲ್ ರೆಡಿ ಮಾಡಿದ್ರೆ ನೀವು 1 ಗಂಟೆ ಬಾಧೆ ಬೀಳ್ಬೇಕು. ಯಾಕೋ ಬಾಧೆ ಬೀಳ್ಬೇಕು? ನಾನ್ ರಿಪೇರ್ ಮಾಡಿದ್ದಾದ್ಮೇಲೆ ಇವನ್ಗೆ ಏನಕ್ಕಾದ್ರೂ ಕೊಟ್ನೋ ಗಾಡಿ ಅಂತ 1 ಗಂಟೆ ಆದ್ರೂ ಬಾಧೆ ಬೀಳ್ಬೇಕಲ್ಲ ಎಂದು ಹೇಳಿದಾಗ ಅಂಜೆ ಶೇಖರ್ ಮುಸಿನಗುತ್ತಾರೆ. ಟೀ ಕುಡಿದು ಅಂಜಿ ಅಲ್ಲಿಂದ ಮನೆಗೆ ಬರುತ್ತಾನೆ. ಒಂದು ವಾರವಾದ ಮೇಲೆ ಮತ್ತೆ ಶೇಖರ್ ಹತ್ರ ಬಂದು, ಕೆಲಸ ಹುಡುಕ್ತೀನಿ ಅಂದಲ್ಲೋ, ಏನಾಯ್ತು? ಒಂದು ವಾರದಿಂದ ನಿನ್ನ ಕೆಲ್ಸದ ಮೇಲೆ ಇದೀನೋ ಮಾಮ, ಬಾ ಕೂತ್ಕೋ ಎಂದು ಹೇಳಿ ಅಂಜಿಯನ್ನ ಕರೆದುಕೊಂಡು ಒಂದು ಖಾಲಿ ಗ್ರೌಂಡ್ಗೆ ಬರ್ತಾನೆ. ಇಲ್ಲಿ ಯಾಕೋ ಕರ್ಕೊಂಡ್ ಬಂದೆ, ಅಲ್ಲಿ ನೋಡು ಒಂದ್ಸಲ ಎಂದು ಪಕ್ಕಕ್ಕೆ ತೋರಿಸುತ್ತಾನೆ. ಅಲ್ಲಿ ಒಂದು ಭಾರಿ ಟ್ರ್ಯಾಕ್ಟರ್ ಇತ್ತು. ಅದನ್ನು ಕಂಡು ಅಂಜಿಗೆ ಶಾಕ್ ಆಗುತ್ತೆ. ಓ, ಏನೋ ಇದು, ಇಷ್ಟೊಂದ್ ದೊಡ್ಡದಾಗಿದೆ. ಇದನ್ ಬಳಸಿ 10 ಎಕರೆನ 10 ನಿಮಿಷದಲ್ಲಿ ಉಳ್ಬೋದು ಅಲ್ವಾ? ತಗೊಂಡೋಗಿ ಉಳು, ಇದನ್ನ ನಿನಗೋಸ್ಕರನೇ ತಯಾರಿಸಿದೀನಿ ಎಂದು ಹೇಳುತ್ತಾನೆ. ಅದನ್ನ ಕೇಳಿ ಮತ್ತೆ ಅಂಜಿಗೆ ಶಾಕ್. ನನಗೋಸ್ಕರನ? ಹೌದು ಮಾಮ, ನಷ್ಟ ಆಗ್ತಿದೆ ಅಂತ ಎಲ್ಲ ಬೇಸಾಯ ಬಿಟ್ಟು ಬೇರೆ ಕೆಲ್ಸ ಹುಡುಕೊಂಡು ಹೋದ್ರೆ ಇನ್ನ ಬೆಳೆಸೋನ್ ಯಾರೋ? ಎಲ್ರಿಗೂ ಬೇಕಾಗಿರೋ ಅನ್ನ ಬೆಳೆಯೋ ರೈತನ್ನೇ ನಾವು ಕಾಪಾಡ್ಕೊಳ್ಳೋಕ್ ಆಗದೆ ಹೋದ್ರೆ ಮನುಷ್ಯರ ಬದುಕಿ ಏನ್ ಪ್ರಯೋಜನ ಮಾಮ? ಅದಕ್ಕೆ ನಿನಗೋಸ್ಕರ ಅದನ್ ಮಾಡಿಲ್ಲ, ಒಬ್ಬ ರೈತನಿಗೆ ಸಹಾಯ ಆಗ್ಬೇಕು ಅಂತ ಇದನ್ ಮಾಡಿದೀನಿ. ಇದನ್ ತಗೊಂಡ್ ಹೋಗಿ ನಿನ್ ಹೊಲ ಉಳು, ಬೇರೆ ರೈತರಿಗೂ ಕಡಿಮೆ ದರಕ್ಕೆ ಬಾಡಿಗೆ ಕೊಡು. ಎಷ್ಟು ಖರ್ಚು ಮಾಡಿ ಯಾಕೋ ಮಾಡ್ದೆ? ಖರ್ಚದೇನಿದೆಯೋ ಮಾಮ, ನಿನಗ್ ಲಾಭ ಬಂದ್ರೆ ನನಗ್ ಕೊಡೋದಿಲ್ವೇನು? ಅರೆ, ನಾವು ಆಮೇಲೆ ನೋಡ್ಕೊಳ್ಳೋದ ಮಾಮ, ನೀನು ಮೊದಲು ಹೋಗಿ ಊಳು ಹೋಗು ಎಂದು ಹೇಳಿ ಆ ಟ್ರ್ಯಾಕ್ಟರ್ ಅನ್ನ ಕೊಡುತ್ತಾನೆ. ಅದರಿಂದ ತನ್ನ ಹೊಲವನ್ನೆಲ್ಲ ಉತ್ತಿ ಊರಲ್ಲಿರೋ ಬೇರೆ ರೈತರ ಹೊಲವನ್ನು ಉಳ್ತಾ ಒಳ್ಳೆ ಲಾಭವನ್ನ ಗಳಿಸ್ತಾನೆ. ಅದರಿಂದ ಆದರ್ಶ ರೈತ ಅಂತ ಜಿಲ್ಲೆಗೆ ಹೆಸರು ಮಾಡ್ತಾನೆ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ? ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟಾನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.